ಗುಬ್ಬಿ ತಾಲೂಕು ಆಡಳಿತ ಪಟ್ಟಣ ಪಂಚಾಯಿತಿ ಕನ್ನಡ ಸಾಹಿತ್ಯ ಪರಿಷತ್ತು ಸೇರಿದಂತೆ ವಿವಿಧ ಸಂಘಟನೆಗಳ ಮೂಲಕ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕನ್ನಡ ನಾಡು ನುಡಿ ವಿಚಾರದಲ್ಲಿ ನಾವೆಲ್ಲರೂ ಒಂದಾಗಿರಬೇಕು. ಆದಷ್ಟು ಕನ್ನಡ ಪುಸ್ತಕಗಳನ್ನು ಓದುವಂತಹ ಅಭ್ಯಾಸವನ್ನ ಪ್ರತಿಯೊಬ್ಬರೂ ಮಾಡಿಕೊಂಡಾಗ ಹೆಚ್ಚಿನ ಜ್ಞಾನಾರ್ಜನೆ ಹಾಗೂ ತಿಳುವಳಿಕೆ ಹೆಚ್ಚಾಗುತ್ತದೆ, ನಮ್ಮ ಇತಿಹಾಸ ತಿಳಿಯುತ್ತದೆ. ಅದನ್ನು ತಾವೆಲ್ಲರೂ ಮಾಡಬೇಕು ಎಂದು ಮನವಿ ಮಾಡಿದರು. ಈಗ ಯಾವುದೇ ಸರ್ಕಾರಿ ಜಾಗ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ನಮ್ಮಲ್ಲಿ ಒಂದಿಷ್ಟಿದೆ, ಕೊಡಿಸ್ತೀನಿ ನಾನು ಚೀಫ್ ಆಫೀಸರ್ ಹೇಳಿ, ನೀವು ಸಿಎಸ್ ಐಟ್ಗಳು ಲಿಸ್ಟ್ ಕೊಡ್ತೀನಿ. ನಿಮ್ಗೆ ಎಲ್ಲಿ ಸಿಎಸ್ ಐಟ್ ಸೂಕ್ತ ಜಾಗ ಇದೆ ಅಂತಕ್ಕಂಥದ್ದು ನಾನು ನೀವು ಹೇಳಿದ್ರೆ ಅದನ್ನ ನಾವು 30 ವರ್ಷಕ್ಕೆ ಹಿಂದೆ ಅಂದ್ರೆ 99 ವರ್ಷಕ್ಕೆ ಲೀಸ್ ಕೊಡ್ತಾ ಇದ್ದು, ಈಗ 30 ವರ್ಷಕ್ಕೆ ಲೀಸ್ ಕೊಡ್ತಕ್ಕಂಥದ್ದನ್ನ ನಾವು ಪ್ರಪೋಸಲ್ ರೆಡಿ ಮಾಡಿ ಕಳಿಸ್ತೀವಿ. ನೀವು ಅದರಲ್ಲಿ ನಿಮ್ಗೆ ಆದ್ಮೇಲೆ ನೀವು ಕಟ್ಟಡನೂ ಕೇಳಿದಿರಾ, ಕಟ್ಟಡ ಹಾಕ್ಲಿಕ್ಕೆ ನಾನೇನಾದ್ರೂ ಇದ್ರೆ ನಿಮ್ ಕಟ್ಟಡ ಹಾಕಕ್ಕೂ ಕೂಡ ಹಣ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ. ಆದ್ರೆ ನೀವು ತಾವೊಂದು ಅರ್ಜಿ ನಮ್ಮ ಚೀಫ್ ಆಫೀಸರ್ಗೆ ಕೊಡಿ, ನಮ್ಮ ಉಪಾಧ್ಯಕ್ಷರಿಗೆ ಚೀಫ್ ಆಫೀಸರ್ಗೆ ಕೊಡಿ, ಅದನ್ನ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾವು ಇಟ್ಬಿಟ್ಟು ಅದನ್ನ ಅನುಮೋದನೆ ಮಾಡಿಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ, ಕನ್ನಡ ಉಳಿಲಿ ಬೆಳಿಲಿ. ಕನ್ನಡ ಪರಿಷತ್ನವರು ಇವತ್ತು ಉಚಿತವಾಗಿ ಬುಕ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಜ್ಞಾನಾರ್ಜನೆ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನ ಆಗ್ಬೇಕು ಅಂದ್ರೆ ನಾವು ಬುಕ್ಗಳನ್ನು ಓದ್ಬೇಕಾಗುತ್ತೆ. ಇನ್ನು ಗುಬ್ಬಿ ತಾಲೂಕು ಪ್ರಶಸ್ತಿ ವಿಜೇತ ಕಡಬ ಶ್ರೀನಿವಾಸ್ ಮಾತನಾಡಿ, ನನಗೆ ಈಗಾಗಲೇ ಜಾನಪದ ಸಾಹಿತ್ಯದಲ್ಲಿ ಅಕಾಡೆಮಿ ಪ್ರಶಸ್ತಿ ಬಂದಿದ್ರೂ ಸಹ ನನ್ನ ತವರು ನೆಲದಲ್ಲಿ ಪ್ರಶಸ್ತಿ ಬರುತ್ತಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. ಈ ದಿನ ನನಗೆ ಕನ್ನಡದ ಹಬ್ಬದಲ್ಲಿ ನಾನು ಕಡಬ ಶ್ರೀನಿವಾಸ್ ಜಾನಪದ ಹಾಸ್ಯ ಜಾದುಗಾರ ರಾಜ್ಯ ವರರಾಜ ರಾಷ್ಟ್ರಮಟ್ಟದ ಕಾರ್ಯಕ್ರಮಗಳು ಮಾಡಿದ್ದೆ. ನನಗೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಜಾನಪದ ಅಕಾಡೆಮಿ ಗೌರವ ಪ್ರಶಸ್ತಿ ಬಂದಿದೆ. ಈ ಸಾಲಿನಲ್ಲಿ ಆ ಪ್ರಶಸ್ತಿ ಸ್ವೀಕರಿಸು ಸಹ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಬಂತು, ಹಾಗೂ ನಾಡಪ್ರಭ ಕೆಂಪೇಗೌಡ ಪ್ರಶಸ್ತಿ ಬೆಂಗಳೂರು ಮಹಾನಗರ ಪಾಲಿಕೆ ಕೊಟ್ಟಿದೆ. ಆದರೂ ಸಂಘ ಸಂಸ್ಥೆಗಳು 100 ಪ್ರಶಸ್ತಿ ಕೊಟ್ಟು ಗೌರವಿಸಿದ್ರು. ನನ್ನ ತವರೂರಿನಲ್ಲಿ ಈ ದಿನ ಕನ್ನಡದ ಹಬ್ಬದಲ್ಲಿ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಗುಬ್ಬಿ ತಾಲೂಕಿನ ತಾಲೂಕು ಆಡಳಿತ ಮತ್ತು ಪಂಚಾಯಿತಿ ಕಚೇರಿಗಳಿಂದ ಹಾಗೂ ವಿವಿಧ ಇಲಾಖೆಗಳಿಂದ ನನಗೆ ಈ ದಿನ ಗೌರವಿಸಿದರೆ ಪ್ರಶಸ್ತಿಯನ್ನು ಕೊಟ್ಟು ಕೆಲವು ಜನ ಕೇಳಿದ್ರು ನನ್ನ, ಏನು ಸರ್ ನೀವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸ್ವೀಕರಿಸಿದ್ರ, ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿ ಸ್ವೀಕರಿಸಿದ್ರ ಯಾಕೆಂದ್ರೆ, ಆದರೆ ನಮ್ಮ ತವರು ಮನೆಯಲ್ಲಿ ನಾನು ತಗೊಂಡಲ್ಲ, ಅದಕ್ಕಿಂತ ಹೆಚ್ಚಾದ ಪ್ರಶಸ್ತಿ ತಗೊಂತ ಇದ್ದೀನಿ. ನಮ್ಮ ಜೈ ಕರ್ನಾಟಕ ಯುವಕ ಸಂಘದವರು ಕಡಬದಲ್ಲಿ ನನ್ನ ಸುಮಾರು 40 ವರ್ಷಗಳಿಂದ ನನ್ನ ಬೆಳೆಸಿದ್ರು. ಹಾಗೆ ನಾನು ಪಿ ಯು ಸಿನ 44 ವರ್ಷಗಳ ಹಿಂದೆ ಇಲ್ಲಿ ಆಟ ಆಡಿದಂಥ ಜಾಗದಲ್ಲಿ ನಾನು ಪ್ರಶಸ್ತಿ ತಗೊಂಡೆ. ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಯತೀಶ್ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ.